ಮೊದಲನೇದಾಗಿ ನಾನು ಗೋಕಾಕ ಲಕ್ಷ್ಮೀತಾಯಿ ಶ್ರೀ ಸಾಸ ನಮಸ್ಕರಿಸಿ ಗೋಕಾಕ ಮತ ಪೂರ್ವಕರನ್ನು ಅನಂತಪೂರ್ವಕ ಕೋಟಿಪಟ್ಟು ನಮಸ್ಕಾರಗಳು ಮತ್ತು ರಾಜ್ಯದ ಎಲ್ಲ ಮತದಾರರಿಗೆನ್ನು ಕೋಟಿಪಟ್ಟು ನಮಸ್ಕಾರಗಳು. ವಿಶೇಷವಾಗಿ ಇಂಥ ಸತತ 6 ಲಕ್ಷ ಈ 7 ಲಕ್ಷ ಚೆನ್ನಾಗಿ ಶಾಂತಿಪೂರ್ವಕ ಆದಕ್ಕೆ ನಮ್ಮೆಲ್ಲ ಅಧಿಕಾರಿಗಳ ಜೊತೆ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಈ ಸಂದರ್ಭದಲ್ಲಿ ನಮ್ಮ ನರೇಂದ್ರ ಮೋದಿ ಅವರು, ಅಮಿತ್ ಶಾ, ನಡ್ಡಾ ಅವರು, ರಾಜ್ಯದ ಮುಖ್ಯ ಬಸವರಾಜ ಬೊಮ್ಮಾಯಿಯವರು, ಕಟೀಲ್ ಅವರು, ಸಂತೋಷ್ ಅವರು, ಎಲ್ಲ ನಮ್ಮ ರಾಜ್ಯದ ಹಿರಿಯ BJP ನಾಯಕರು ಭಾಳ ಕಷ್ಟಪಟ್ಟು ಅವ್ರು ಹೇಳಿದಂಗೆ 130 ಗೆಲ್ ಸಿಕ್ಕಂದು ಕೂಡ್ಕೊಂಡು ಹೋದ್ರಿಂದ ಭಾರತೀಯ ಜನತಾ ಪಕ್ಷ ಸ್ಥಾಪನೆ ಆಗಿದ್ರು. ಯಾವುದೇ ಸಮಸ್ಯೆ ಇಲ್ಲ, ಈ ಸಮಸ್ಯೆಗೆ ಇಚ್ಛೆಪಡ್ತೀವಿ. ಮತ್ತು ದಯವಿಟ್ಟು ಇವತ್ತು ವಿದ್ಯಮ ರಾಜಕೀಯ ವಿದ್ಯಮಾನ ಬಗ್ಗೆ ಇವತ್ತು ಮಾತಾಡೋದಿಲ್ಲ, ಅದ್ಭುತ ಫಲಿತಾಂಶ ಆದ ನಂತರ ನಾನು ಮಾತಾಡ್ತೀನಿ. ಅಂತ ಸಂದರ್ಭಕ್ಕೆ ಇಚ್ಛೆಪಡ್ತೇನೆ. ಒಂದು ಇದರಲ್ಲಿ ಅದನ್ನು ನಾನು ದಯವಿಟ್ಟು ರಾಜ್ಯದ ಬರುವ ಮುಖ್ಯಮಂತ್ರಿ ಮತ್ತು ಕೇಂದ್ರ ಗೃಹ ಸಚಿವರಿಗೆ CD ಪ್ರಕರಣ CBI ಮಾಡಿ ರಾಜ್ಯದಲ್ಲಿ ಶಾಂತಿ ಸ್ಥಾಪನೆ. ಇದಕ್ಕೆ ಎಲ್ಲರೂ ಬ್ಲ್ಯಾಕ್ ಮಾಡ್ಬೇಕು. ಇವತ್ತು ಕೊನೆಗಳಿಗೆ ನಾನು ಬ್ಲ್ಯಾಕ್ ಮಾಡಿದೆ. ಇವತ್ತು ನಾನು ನಿನ್ನೆವರೆಗೆ ರಾತ್ರಿವರೆಗೆ ನಾನು CD ಬಿಡ್ತೀನಿ, CD ಬಿಡ್ತೀನಿ ಅಂತ ಯಾವುದೋ ಅಲ್ಲ. ಬಿಡ ಮಗನ ಅಂತೇನೆ ನಾನು ಗೈಟ್ ನೀನು ಕದ್ದೇನೆ ಅವನು CD ಇನ್ಕ್ವೈರಿ ನಿನ್ನೆ ರಾತ್ರಿ 12 ಗಂಟೆಗೆ ನನಗೆ ಬ್ಲ್ಯಾಕ್ ಮೇಲ್ ಚಲೋತ್ತು ಫೋನ್ ಬಂತು. ಎಲ್ಲೇ ಬರ್ತದೆ ಏನೋ ಹೇಳಕ್ಕೆ ಬರೋದಲ್ಲ. DK ಶಿವಕುಮಾರ್ ನಿನ್ನೆ ರಾತ್ರಿ 12 ಗಂಟೆಗೆ ನಾನು ಬ್ಲ್ಯಾಕ್ ಮಾಡಿದ. ನೀನು ಗ್ರಾಮೀಣದ ಏನು ಸೇರಿದಕ್ಕೆ ಬಿಡೋದಿಲ್ಲ, ಬೇಕಾದಲ್ಲ ನನ್ನ ಏನು ನನ್ನ ಎಲ್ಲ ಹೋಗಿ ನಾನು ಬಿಡೋದಿಲ್ಲ. ನನ್ನ ಭಾರತೀಯ ಜನತಾ ಪಕ್ಷದ ಮೇಲೆ ಹೈಕ್ ಮಾಡಿ ವಿಶ್ವಾಸ ಇಟ್ಟಿದೆ. ನಾನು ಮಾಡೇ ಮಾಡೋಣ ಜಿಲ್ಲೆಯಲ್ಲಿ ಎಲ್ಲಾದ್ರಿಗೂ ಹೇಳಿದ್ದೆ ಎಲ್ಲ ಕಡೆ ಮಾಡಿದೆ. DK ಶಿವಕುಮಾರ್ ಮಟ್ಟ ಹಾಕಬೇಕಾದ್ರೆ ದಯವಿಟ್ಟು ನಾನು ಮುಂದೆ ಬರುವ ಮುಖ್ಯಮಂತ್ರಿ ಗೃಹ ಸಚಿವ ಮನವಿ ಮಾಡ್ಕೋದ್ರೆ CD ಕೇಸ್ ಕೊಟ್ಟರೆ ಎಲ್ಲರೂ ನಾವು ಒಬ್ಬ ಅಲ್ಲ 100 ಜನರು ಶಾಂತಿ ಬಾಳೆ ಮಾಡ್ತಾರೆ. ನಾವು ಗಟ್ಟಿದ್ರೆ ಜೀವ ನಾನು ಜನ ನನ್ನ ನಮ್ಮ ಕುಟುಂಬ ಒಂದು ನನ್ನ ಪಕ್ಷದ ಜನತೆ ನಾನು ಜೋಡದಾರ್ಥ ಧೈರ್ಯ ಇದ್ದಾನೆ. ಉಳಿತದ ಪಾಪಸ್ ಆಗಿಲ್ಲ. ದಯವಿಟ್ಟು ಇದ್ರಿಗೆ CD ಕೇಸನ್ನು CBI ಅಧ್ಯಕ್ಷ ಬರ್ಬೇಕು. ನಮ್ಮ ಮನೆ ಬರ್ತದೆ ಸರ್, ಈಗ 18 ನೋಡ್ರಿ, 13 ಸೀಟ್ ಕ್ಲಿಯರ್ BJP. ಇನ್ನು 4 ಸುತ್ತು ಬಿಟ್ಟವ ಸರ್. ಅಲ್ಲಿ ಒಂದು ಗ್ರಾಮೀಣ DK ಶಿವಕುಮಾರ್ ಅವರೊಬ್ಬ ದೊಡ್ಡ ಮಟ್ಟದ ರಾಜಕಾರಣಿ, ಕುಟುಂಬದ ಆಕಾಂಕ್ಷಿಗಳು ಇಂಥ CD ಕೇಸ್ಗಳನ್ನು ಮಂದಿ ಬ್ಲ್ಯಾಕ್ ಮಾಡುವಂಥ ಅವನ ವೈಯಕ್ತಿಕ ಯಾಕೆ ಮಾಡೋದು ಆಗ್ತಾಯಿಲ್ಲ. ಆ್ಯಕ್ಚುಲಿ ಅವನ ಸಂಬಂಧದಾಗ ಭಾಳ ಒಳ್ಳೆ ಮದ್ದವ, ಇಷ್ಟು ಒಳ್ಳೆ ಮದಲ್ಲ ನಿಜವಾದ ಗೆಳೆದ್ರಿಗೆ ಒಳ್ಳೆಯ ಮನುಷ್ಯ. ಯಾಕೆ ಹಿಂಗೆ ನನಗೆ ಪ್ರಶ್ನೆ ಆಗ್ತದೆ, ನೀವು ಪ್ರಶ್ನೆ ಮಾಡಬೇಕು. ಮತ್ತು ದಯವಿಟ್ಟು ವಿಷಕಣ್ಣೆ ಮುಖಾಂತರ ಹೊರಗೆ ಬರೋದು ಒಳ್ಳೇದು. ಅಲ್ಲದೆ ಇದಕ್ಕೆ ಅಂತ ಹಾಕಿದ್ರು ಪಾಪ. ಈಗ ಒಂದು ಸರಿ ಅಲ್ರೆಡಿ ಮತ್ತೆ CD ನೀನು ಅದು 12 ಗಂಟೆ ಬ್ಲ್ಯಾಕ್ ಮಾಡಿದ CD ಬಂದು ಬಿಡ್ತೇನೆ ಅಂತ ಬಿಡಿ ಅಂತ. ಯಾವ್ದು ಬಿಡ್ತೀವಿ ಬಿಡ್ ನಂಗೆ ಗೊತ್ತಿಲ್ಲ. ಯಾರೋ ಪ್ರಮುಖರು ಯಾರನ್ನೂ ಬೇದ್ರು ಕಟ್ ಅಂಡ್ ಫೀಸ್ ಮಾಡಿದ್ರು. ನಾವು ಈಗಲೇ ಹೇಳಿದ್ರೆ ಮುಂದೆ ಹೇಳ್ತಾರೆ ಆಡಿಯೋ ಇರ್ಬೋದು ಇಡೋದು ಗೊತ್ತಿಲ್ಲ. ಈಗ ಮಂತ್ರಿಮಂಡಲ ರಚನೆ ಮಾಡ್ದಾಗ ಬ್ಲ್ಯಾಕ್ ಮಾಡ್ದಂಗೆ ಗೊತ್ತಿತ್ತು. ಮಂತ್ರಿಮಂಡಲ ರಚನೆ ಮಾಡಿದಾಗ ನಾನು ಬ್ಲ್ಯಾಕ್ ಮಾಡ್ದೆ. ಅದು ಇನ್ನು ಕೊನೆಗಳಿಗೆ ಮಾಡ್ತಾನೆ ನಾನು ಹೆದರೋದಿಲ್ಲ. ನಾನು ಎಲ್ಲ ಏನು ಮಾಡಿದ್ರು DK ಶಿವಕುಮಾರ್ ವೈಯಕ್ತಿಕ ನನಗೆ ಅವ್ನು ದೇಶ ಇಲ್ಲ, ಅವ್ನು ವಿಷಯಕ್ಕೆ ಹೊರಗೆ ಬರೋದ್ರೆ ಬಹುಶಃ ಅಂತ ಇಷ್ಟೊಂದು ಯಾಕೆ ಯಾಕೆ ಪ್ರಮುಖ ಒಬ್ಬ ಗಟ್ಟಿಯಾದ ನಾಯಕ ಇದ್ದಾನೆ. ಮುಂದಿನ ದಿನದಲ್ಲಿ ನಿಮ್ಮ ರಾಜ್ಯದ BJP ಹೈಕಮಾಂಡ್ ನಾನು ಭಾಳ ಐಡೆಂಟಿಫೈ ಮಾಡ್ತೇನೆ. ನಾನು ಪ್ರೀತಿ ಮಾಡ್ತಾರೆ ಏನಾಗ್ತದೆ ಇರ್ಬೋದು ಅಂತ. ಅದು ಇವತ್ತು ಮಾಧ್ಯಮಕ್ಕೆ ಮಂತ್ರಿ ಅವನು ಮನವಿ ಮಾಡ್ತಲ್ಲ, ನೀನು ಒಳ್ಳೆ ರೀತಿ ಹಿಂದಿನ DK ಒಳ್ಳೆದಾಗ ಸಂದರ್ಭ ಇಚ್ಛಪಡ್ತೇನೆ. ಥ್ಯಾಂಕ್ ಯು. ನಾವು ಮೊನ್ನೆ ಆಯ್ತು, ನಾನು ಮೊನ್ನೆ ಹೋಗಿದ್ದೆ ಭಾಳ ಸೀರಿಯಸ್ ಇದೆ. ಅವಾಗ ನನಗೆ ಕೆಲವು ಹಿತೈಷಿಗಳು ಈ ಚುನಾವಣೆ ಸಂದರ್ಭದಲ್ಲಿ ಮಾಡಿದ್ರೆ ಬ್ಲ್ಯಾಕ್ ಮೇಲ್ ತಂತ್ರ BJP ಮಾಡ್ತಾರೆ ಅನ್ನುವಂಥ ಹೇಳಿದ್ರೆ ತಕ್ಷಣ ಒಂದು ತಿಂಗಳಲ್ಲೇ ನಾನು CBI ಕೊಡಿಸಿ ಅವನ CD ಕೇಸನ್ನೇ ನಾ ಒಬ್ಬ ನಾ ಹೊರಗೆ ಬಂದ. ಇನ್ನೂ 100 ಜನ ಸಿಕ್ಕರ ಅವರು ಬರ್ತಾ ಇರ್ತಾರೆ.